ಈ ಕಾಲದಲ್ಲಿ ಇಷ್ಟು ಒಳ್ಳೆಯವನು ಸಿಕ್ಕೋದು ತುಂಬಾ ಕಷ್ಟ. ಇಲ್ಲಿ ನೋಡು ಕಣೆ, ಇದು ಪ್ಯೂರ್ ಲವ್. ನಂದು ಶುದ್ಧವಾದ ಹಾಲ್ಮಾರ್ಕ್ ಲವ್. ನಿಂಗ್ ಅವನ್ ಸೆಟ್ ಆಗಲ್ಲ. ಅದನ್ನ ಅವನ್ ಹೇಳಿ. ಹೌದು ಕಣೆ, ಪ್ರದೀಪ್ ನಂಗೆ ಸೆಟ್ ಆಗೋದು. ನಿನ್ಗ ಕಾಮಿಡಿ ಮಾಡ್ಬೇಡ. ನೋಡಣ್ಣ. ನೋಡೋಣ ಕಣೆ. ನಾಚಿಕೆ ಇಲ್ವಾ ನಿಮ್ಮಿಬ್ರಿಗೂ? ಏನ್ ನಾಚಿಕೆ? ಲವ್ ಮಾಡಕ್ಕೆ, ಪ್ರೀತಿ ಮಾಡೋದಕ್ಕೆ ನಾನ್ ಯಾಕೆ ನಾಚ್ಕೊಬೇಕು? ನಾನೇನ್ ಮುಂಚೆ ಲವ್ ಮಾಡಿಲ್ವಾ? ಅವಾಗ ಬರ್ತಿರೋ ನಾಚಿಕೆ ಇವಾಗ ಯಾಕೆ ಬರತ್ತೆ? ಯಾ ಅನಿತಾ, ನೀನೇನೆ ಬಾಯಿ ಮುಚ್ಕೊಂಡಿದ್ಯಾ? ನಿಮ್ ಅಣ್ಣನ್ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಅವ್ನು ಒಳ್ಳೆಯವನಾಗಿದ್ದಕ್ಕೆ ನಮ್ ಜೊತೆ ಇರಕ್ ಕಳ್ಸಿದಾರಲ್ವಾ. ಮೂರ್ ಹುಡ್ಗಿರ್ ಇರೋ ಜಾಗ ಕಳ್ಸಿದಾರಂದ್ರೆ ಅವನ್ ಮೇಲೆ ನಂಬಿಕೆ ಇದೆ ಅಂತ ಆಯ್ತು ಅಲ್ವಾ? ಅವನ್ ಮೇಲೆ ಇರೋ ನಂಬಿಕೆ ಎಲ್ಲ ಇರ್ಲಿ, ನಿಮ್ ಅಣ್ಣ ನಿನ್ ಮೇಲೆ ಇಟ್ಟಿರೋ ನಂಬಿಕೆ ಏನಾಗೋದು? ನಾನ್ ಪ್ರದೀಪ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ದೀನಿ. ನಾನು ಕರ್ಮ. ನಿಂಗೇನೇ ಆಯ್ತು? ಅದು ಸ್ಟಮಕ್ ಫೈರ್. ಫೈರು ಇಲ್ಲ, ಹ್ಯಾರು ಇಲ್ಲ. ಇಷ್ಟ ದಿವಸ ಮೂರ್ ಜನ ಒಂದಾಗ್ತಾನೆ ಇದ್ವಿ, ಇವಾಗ ಒಂದ್ ಹುಡುಗನಿಂದ ನಮ್ ಮೂರ್ ಜನಕ್ಕೂ ಪ್ರಾಬ್ಲಮ್ ಬರ್ಬೇಕಾ? ಹೌದು, ನಮ್ಮದೇ ಏನ್ ಪ್ರಾಬ್ಲಮ್? ಸುಬಾನ ಬಿಟ್ಕೊಡಕ್ ಹೇಳು. ನಾನ್ ಯಾಕೆ ಬಿಟ್ಕೊಡ್ಬೇಕು? ಅವನು ನನ್ಗೆ ಸ್ವಂತ. ಇಲ್ಲ, ಅವ್ನು ನಂಗೆ. ಇಲ್ಲ, ನನ್ಗೆ ಸ್ವಂತ. ಇಲ್ಲ, ನಂಗೇನೆ. ಇಲ್ಲ, ನನ್ಗೆ ಸ್ವಂತ. ನಿಮ್ಮಿಬ್ರಿಗೂ ಹುಚ್ಚು ಹಿಡ್ದಿದೆ ಅಷ್ಟೇ. ಪ್ರೀತಿ ಹುಚ್ಚು. ಅಶೋ, ಇವನು ಎಲ್ಲ ಗಂಡಸ್ರು ತರನೆ ಕಣೆ. ಲವ್ ಮಾಡಕ್ಕೆ ಸ್ಟಾರ್ಟ್ ಆದ್ಮೇಲೆ ಟಾರ್ಚರ್ ಮಾಡ್ತಾರೆ ಕಣೆ. ಇವನ್ ಹಂಗೆಲ್ಲ ಇಲ್ಲ, ಇವನ್ ಬೇರೆ ರೀತಿ. ಬೇರೆ ತರ ಅಂದ್ರೆ? ಬೇರೆ 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 ತರ. ಹಾಗಂದ್ರೆ ಇಬ್ರು ಅವನ ಲವ್ ಮಾಡಕ್ಕೆ ರೆಡಿಯಾಗಿದ್ದೀರಾ? ಯೆಸ್. ಅವನು ನಿಮ್ಮಿಬ್ರು ಲವ್ ಮಾಡಿಲ್ಲ ಅಂದ್ರೆ? ಅವನ್ ನನ್ನೇ ಲವ್ ಮಾಡೋದು. ಕಾಮಿಡಿ ಮಾಡ್ಬೇಡ್ವೆ. ಪಕ್ಕದಲ್ಲಿ ಬಂದ್ರೆ ವಾಸನೆ ಹೊಡಿಯುತ್ತೆ, ಸೆಂಟ್ ಹೊಡ್ಕೊ ಅಂತಂದ್ರೆ ಪಕ್ಕದ ಮನೆಗೆ ವಾಸನೆ ಬರೋಂಗ್ ಸೆಂಟ್ ಹೊಡ್ಕೊಳೋ ಅಲಾಲ್ ಟೋಪಿ. ನೀನು ನಿನ್ನನ್ನೆಲ್ಲ ಪ್ರೀತಿಸಲ್ಲ ಅವನು. ನಿನ್ನ ಲವ್ ಮಾಡಕ್ಕೆ ಅವನೇನ್ ಲೂಸ? ಯಾಕೆ? ನನ್ನನ್ನ ಇಷ್ಟಪಡಲ್ವಾ? ನಿನ್ಗಿಂತ ನಾನೇನ್ ಕಮ್ಮಿ ಆಗಿದ್ದೀನಿ? ಕಮ್ಮಿಯಾಗೇ ಇದೆಯಾ? ಫಸ್ಟ್ ಹೈಟ್ ಆಗು. ಏಯ್, ಏನು ಬಾಡಿ ಶೇಮಿಂಗಾ? ವಿಲ್ ಸ್ಮಿತ್ ಕೊಟ್ಟಿದ್ದು ಮರ್ತ್ ಬಿಟ್ಯಾ? ಕಣ್ಣು ಗುದ್ಬಿಡ್ತೀನಿ ನೋಡ್ತಿರೋ. ನಿಜ ಹೇಳಿದ್ರೆ ಕೋಪ ಬರುತ್ತಾ? ನೀನೇನ್ ಅನ್ಕೊಂಡಿದ್ಯಾ, ವಿಶ್ವ ಸುಂದರಿ ಅನ್ಕೊಂಡಿದ್ಯಾ? ಊರ್ ಮುದುಕಿ ನೀನು. ನಾನೇನು ಮುದುಕಿ ಅಲ್ಲ, ನೀನೇನೆ ಮಾಯಾ ಮುದುಕಿ. ನನ್ನನ್ ಮುದ್ಕಿಂತ್ಯ? ಓ ಕನ್ನಡಿ ಮುಖ ನೋಡ್ಕೊ, ಯಾರ್ ಮುದ್ಕಿ ಅಂತ ಗೊತ್ತಾಗತ್ತೆ. ನೀನ್ ಹೋಗ್ ನೋಡ್ಕೊಳ್ಳೆ. ನೀನ್ ಹೋಗ್ ನೋಡು. ನೀನ್ ಹೋಗು. ನೀ ಹೋಗ್ ನೋಡು. ಛೀ, ಸುಮ್ನೆ ಬಾಯಿ ಮುಚ್ಚ್ರೆ. ಶರಣ್ಯ, ನಿನ್ನೇ ಸಾಕ್ಷಿಯಾಗಿಟ್ಟು ಹೇಳ್ತೀನಿ, ಪ್ರದೀಪ್ ಯಾವತ್ತಿದ್ರು ನನ್ನೇ ಲವ್ ಮಾಡ್ತಾನೆ. ಆಸೆ ದೋಸೆ, ಪ್ರದೀಪ್ ನನ್ ಹುಡುಗ ಕಣೆ. ಹೋಗೆ. ಅವನತ್ರ ಏನಿದೆ ಅಂತ ಇಬ್ರು ಬಿದ್ದು ಬಿದ್ದು ಲವ್ ಮಾಡ್ತಿದಾರೆ. ಓ ಓಕೆ ಓಕೆ, ಖಂಡಿಡಿ. ಸರಿ ಸರಿ, ನಾ ಆಮೇಲೆ ಫೋನ್ ಮಾಡ್ತೀನಿ. ಏನ್ರಿ, ಏನಾದ್ರೂ ಸಮಸ್ಯೆನಾ? ಪ್ರಾಬ್ಲಮ್ ನೀನೇ ಕಣೋ. ಜರ್ಗು. ಹೊಟ್ಟೆ ಏನಾದರೂ ನೀತಾ ಇದೆಯಾ? ನಿಮ್ಮನ್ನೇ ಕೇಳ್ತಾ ಇರೋದು, ಹೊಟ್ಟೆ ನೋಯ್ತಾ ಇದೆಯಾ? ಸೈಲೆಂಟ್ ಆಗಿ ಹೋಗ್ತೀಯಾ? ನಾನು ಆಲ್ರೆಡಿ ತುಂಬ ತಲೆನೋವಲ್ಲಿದ್ದೀನಿ, ತಲೆನೋವು ತಾಲಕ್ಕಾಗ್ತಿಲ್ಲ. ಇದ್ರಲ್ಲಿ ನೀನ್ ಬೇರೆ ಹೋಗು. ನನಗೆ ಅರ್ಥ ಆಯ್ತು, ತಗೊಳ್ಳಿ. ಏನಿದು ಮೆಂತೆ ನೀರು? ಈ ಟೈಮಲ್ಲಿ ಕೋಪ ನೋವು ಈ ಥರ ಬರೋದೆಲ್ಲ ಸಹಜನೇ. ನನಗೆ ಅರ್ಥ ಆಗ್ತಿದೆ, ನಮ್ಮನೇಲೂ ಇಬ್ಬರು ಹೆಣ್ಮಕ್ಳಿದ್ದಾರೆ, ನಮ್ಮಮ್ಮನಿಗೂ ನಾನೇ ನ್ಯಾಪ್ಕಿನ್ ಕೊಡಿಸೋದು. ಇದನ್ನು ಕುಡಿ, ಹೊಟ್ಟೆನೂ ತನ್ನಿಷ್ಟಕ್ಕೆ ತಾನೇ ಕಡಿಮೆ ಆಗುತ್ತೆ. ಆಮೇಲೆ ಕಷಾಯ ಮಾಡಿಕೊಡ್ತೀನಿ, ಅದನ್ನು ಕುಡಿದ್ರೆ ತಲೆನೋವೆಲ್ಲ ಹೋಗ್ಬಿಡುತ್ತೆ.
ಇವಾಗ ಹೇಗಿದೆ? ಇವಾಗ ಸ್ವಲ್ಪ ಪರವಾಗಿಲ್ಲ. ನಾನೊಂದು ಕೇಳ್ಬೋದಾ? ನೀನು ಯಾರನ್ನ ಲವ್ ಮಾಡ್ತಿದ್ಯಾ? ನಿಜವಾಗ್ಲೂ ಯಾವ ಲಕ್ಕಿ ಪರ್ಸನ್? ಖಂಡಿತ ಹೇಳಲೇಬೇಕಾ? ಯಾಕೆ ನನ್ನ ಹತ್ರ ಹೇಳ್ಬಾರ್ದಾ? ಹೇಳ್ಬಾರ್ದಂತೇನಿಲ್ಲ. ಮತ್ತೇನು ಹೇಳು, ಯಾರವರು? ಬೇರೆ ಯಾರು, ನಿಮ್ ಜೊತೆ ಮಾತಾಡ್ತಾ ಇದ್ದಾಳಲ್ವಾ. ಅರ್ಥ ಆಗ್ಲಿಲ್ಲ. ಅರೆ, ನನ್ನನ್ನು ನಾನೇ ಲವ್ ಮಾಡ್ತಾ ಇದ್ದೀನಿ ಕಣ್ರಿ. ಸುಮ್ಮನೆ ಕಾಮಿಡಿ ಮಾಡಬೇಡಿ, ಸೀರಿಯಸ್ ಆಗಿ ಕೇಳ್ತಿದ್ದೀನಿ. ನಿಜೇನೇ ಹೇಳ್ತಾ ಇದ್ದೀನಿ ಕಣ್ರಿ, ಈ ಪ್ರಪಂಚದಲ್ಲಿ ನನ್ಗಿಂತ ನನ್ನ ಬೆಟ್ಟರಾಗಿ ಅರ್ಥ ಮಾಡ್ಕೊಳೋರು ಯಾರೂ ಇರಲ್ಲ, ಅದಕ್ಕೆ ನನ್ನನ್ನು ನಾನೇ ಲವ್ ಮಾಡ್ತೀನಿ. ಸುಮ್ಮನೆ ಸುಳ್ಳು ಹೇಳ್ಬೇಡಿ. ಅರೆ ನಂಬಿ, ಈ ಪ್ರಪಂಚದಲ್ಲಿ ನಾನು ಎಷ್ಟು ಹತ್ತಿದ್ದೇನಂತ ನನಗೆ ಗೊತ್ತು, ನನ್ನ ತುಟಿ ಅದು ಎಷ್ಟು ನಕ್ಕಿದೆ ಅಂತ ಅದು ನನಗೆ ಮಾತ್ರ ಗೊತ್ತು, ಈ ಕಾಲು ಎಷ್ಟು ದೂರ ಓಡಿದೆ ಅಂತ ನನಗೆ ಮಾತ್ರ ಗೊತ್ತು, ನನ್ನ ಮನಸ್ಸನ್ನು ನನ್ನ ದೇಹನು ಎಷ್ಟೊಂದು ಭದ್ರವಾಗಿ ಯಾವ ರೀತಿ ಕಾಪಾಡ್ತಿದ್ದೀನಂತ ಅದು ನನಗೆ ಮಾತ್ರ ಗೊತ್ತು. ಈ ಪ್ರಪಂಚದಲ್ಲಿ ನನಗಿಂತ ನನ್ನನ್ನು ಯಾರು ಇಷ್ಟಪಡೋರೋ ಅರ್ಥ ಮಾಡ್ಕೊಳಕ್ಕೆ ಕೂಡ ಆಗಲ್ಲ, ಅದಕ್ಕೋಸ್ಕರ ನನ್ನನ್ನು ನಾನೇ ಡೀಪಾಗಿ ಲವ್ ಮಾಡ್ತಾ ಇದ್ದೀನಿ. ಹಾಗಂದ್ರೆ ನೀನು ಯಾರನ್ನೂ ಲವ್ ಮಾಡಲ್ವಾ? ಮಾಡ್ತೀನಿ, ಒಂದು ವೇಳೆ ಮಾಡಿದರೆ ಅವಳಕ್ಕಿಂತ ಅವಳನ್ನ ನಾನು ಜಾಸ್ತಿ ಅರ್ಥ ಮಾಡ್ಕೊಂಡಿರ್ಬೇಕು, ಅದೇ ರೀತಿ ಅವಳು ನನ್ನನ್ನು ಜಾಸ್ತಿ ಅರ್ಥ ಮಾಡ್ಕೊಂಡಿರ್ಬೇಕು. ಕನ್ಫ್ಯೂಸ್ ಮಾಡ್ತಿದ್ಯಾ? ಸರಿ, ಆ ಥರ ಒಂದು ಹುಡುಗಿನ ನೋಡಿದ್ಯಾ? ಹುಡುಕ್ತಾ ಇದ್ದೀನಿ, ಆದರೆ ನನಗೆ ಆ ಥರ ಯಾರೂ ಹುಟ್ಟಿಲ್ಲ ಅನಿಸುತ್ತೆ. ನೀವು ರೆಸ್ಟ್ ತಗೊಳ್ಳಿ. ನಮ್ಮಿಬ್ರಿಗೆ ಲವರ್ಸ್ ಅಂತ ಬಂದಿದೆ. ಕರೆಕ್ಟ್ ಆಗಿ ಹಾಕ್ತಿದ್ದಾಳ? ತಪ್ಪ ಹಾಕ್ತಾಳೆ ಕಣೆ, ಅವಳು ಯಾವಾಗ ಸರಿ ಹಾಕಿದ್ದಾಳೆ. ಪ್ರದೀಪ್ ಕೊಟ್ಟ ಟ್ರೀಟ್ಮೆಂಟ್ ಅಲ್ಲಿ ಅದೆಲ್ಲ ಹೋಯ್ತು. ಎಲ್ಲಾರು ಒಂದ್ ಕಡೆ ಹೋದ್ರೆ ಇಲ್ಲಿ ಯಾರು ಆಡ್ತಾರೆ? ನಾನ್ ಬೇಕಾದ್ರೆ ಅಲ್ಲಿ ಬರ್ಬೋದು. We'll be right back.